ಕೋಲಾರದ ಇಟಿಸಿಎಂ ಆಸ್ಪತ್ರೆ ಮಾಜಿ ಆಡಳಿತಾಧಿಕಾರಿ ಜಾನ್ಸನ್ ಕುಂದರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾದ ನಂತರ ಹಾಲಿ ಆಡಳಿತಾಧಿಕಾರಿ ಫಾದರ್ ಶಾಂತ್ ಕುಮಾರ್ ಹಾಗೂ ಜಾನ್ಸನ್ ಕುಂದರ್ ಎರಡು ಗುಂಪಿನ ಬೆಂಬಲಿಗರ ಮಧ್ಯೆ ವಾಕ್ಸಮರ ಜೋರಾಗಿದೆ. ಇದೀಗ ತಮ್ಮ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆಂದು ಜಾನ್ಸನ್ ಕುಂದರ್ ಬೆಂಬಲಿಗರಾದ ಜಯದೇವ್ ಪ್ರಸನ್ನ ಆರೋಪಿಸಿದ್ದು, ಈ ಬಗ್ಗೆ ಗುರುಪ್ರಸಾದ್ ಜಾರ್ಜ್ ಸುಧೀರ್ ಸೇರಿ ಐವರ ವಿರುದ್ಧ ಕೋಲಾರ ನಗರದ ಠಾಣೆಯಲ್ಲಿ ಕೊಲೆ ಯತ್ನ ದೂರನ್ನು ದಾಖಲಿಸಿದ್ದಾರೆ. ಆದರೆ ಈ ಬಗ್ಗೆ ಮಾತನಾಡಿರುವ ಇಟಿಸಿಎಂ ಆಸ್ಪತ್ರೆ ಮೇಲ್ವಿಚಾರಕ ಗುರುಪ್ರಸಾದ್ ಇದೊಂದು ಬೋಗಸ್ ದೂರು ಎಂದು ತಳ್ಳಿಹಾಕಿದ್ದು, ಘಟನೆ ನಡೆದ ದಿನ ನಾವು ಇಟಿಸಿಎಂ ಆಸ್ಪತ್ರೆಯಲ್ಲೇ ಇರುವ ಸಿಸಿಟಿವಿ ದೃಶ್ಯಗಳಿವೆ, ವಿನಾಕಾರಣ ಇಟಿಸಿಎಂ ಆಸ್ಪತ್ರೆ ಮಾರಾಟ ಮಾಡಲಾಗುತ್ತಿದೆ ಎಂದು ಜಾನ್ಸನ್ ಕುಂದರ್ ಗೊಂದಲ ಎಬ್ಬಿಸಿದ್ದಾರೆ. ನಾವು ಆಸ್ಪತ್ರೆ ಮಾಡುವ ಪ್ರಸ್ತಾಪವೇ ಸುಳ್ಳು. ಹಿಂದಿನ ಆಡಳಿತಾಧಿಕಾರಿ ಜಾನ್ಸನ್ ಕುಂದರ್ ಅವರ 17 ವರ್ಷದ ಇಟಿಸಿಎಂ ಆಸ್ಪತ್ರೆ ಕಾರ್ಯಾವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಹಾಲಿ ಆಡಳಿತಾಧಿಕಾರಿ ತನಿಖೆ ನಡೆಸುತ್ತಿದ್ದು, ಇದನ್ನ ಸಹಿಸದೆ ಇಂತಹ ಕುತಂತ್ರಗಳಿಗೆ ಕೈ ಹಾಕಿದ್ದಾರೆಂದು ಕೊಲೆ ಯತ್ನ ಆರೋಪ ತಳ್ಳಿಹಾಕಿದ್ದು, ಶೀಘ್ರದಲ್ಲೇ ಎಲ್ಲಾ ದಾಖಲೆಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಜಾನ್ಸನ್ ಕುಂದರ್ ಬಂಡವಾಳ ಬಯಲು ಮಾಡುವುದಾಗಿ ಹೇಳಿದ್ದಾರೆ. ನನ್ನ ಮತ್ತು ಕೆಲವು ನಮ್ಮ ಸಹಪಾಠಿಗಳ ಹೆಸರು, ನಮ್ಮ ಧರ್ಮಗಳ ಹೆಸರು ಹೇಳಿದ್ರು, ಬಟ್ ಅದು ಸತ್ಯಕ್ಕೆ ದೂರವಾದ ವಿಚಾರ. ಯಾಕಂದ್ರೆ ನಾವು ಸಾಯಂಕಾಲ 4:45 ರಾತ್ರಿ 10:25 ನಾವು ಇಲ್ಲೇ ಇದ್ದೀವಿ. ಅದು ಬೇಕಾದಂತ ಸಿಸಿಟಿವಿ ಫುಟೇಜಸ್ ನಮ್ಮ ಹತ್ರ ಇದೆ, ಮೀಟಿಂಗ್ ಅಲ್ಲಿ ಇದ್ದೀವಿ. ಅದನ್ನ ಮುಗಿಸ್ಕೊಂಡು ನೇರವಾಗಿ ನಾವು ಇಲ್ಲಿಂದ ನಮ್ಮ ಕಾರಲ್ಲಿ ಕೂತರೆ ಹ್ಯಾಡಿಸನ್ ಹೋಟೆಲ್ಗೆ ಊಟ ಮಾಡೋದು ಸಿಸಿಟಿವಿ ಫುಟೇಜ್ ಇದೆ. 4-5 ಜನ ಸೇರಿ ಹೊಡಿಯಂತ ವ್ಯಕ್ತಿನ ಆತನಂದ್ರೆ ನಮಗೆ ಏನು ಜಗಳ ಇಲ್ಲ, ಅನ್ಯಾಯವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಮತ್ತೆ ಇದನ್ನ ನಂಬಿ FIR ಆಗಿ ಈಗ ನಾವೆಲ್ಲ ಜಾಮೀನ್ ಮೇಲೆ ಇದ್ದೇವೆ. ಬಹಳ ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರೆ ಅದು ಸಿಂಪತಿ ತಗೋತಾ ಇರೋದು, ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ. ಅದು ಏನಾದರೂ ದಾಖಲಾತಿ ಇದ್ರೆ ನಾನು ಇವತ್ತು ಅವರಿಗೆ ಆಗಲಿ ಅವ್ರ ಜೊತೆ ಇರೋರಿಗಾಗಲಿ ಅವ್ರ ಹಿಂದೆ ಇರೋರಿಗಾಗಿ ನಾನು ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳಿದ್ದರೆ ತೆಗೆದುಕೊಂಡು ಬನ್ನಿ, ನಾವು ಡಿಸ್ಕಷನ್ಗೆ ರೆಡಿ ಇದ್ದೀವಿ. ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್ ಸುಮ್ಮನೆ ಅಂತ್ಯಕಂತ ಎಪ್ಸಿ ಜನರಲ್ಲಿ ಚರ್ಚಲ್ಲಿ ಎರಡು ಭಾಗ ಮಾಡೋದು, ಆ ಸಭೆ ದೇವರ ಆರಾಧನೆ ಗಟ್ಟಿಪಡಿಸೋದು. ಯೇಸುಸ್ವಾಮಿ ಶಾಂತಿದಾಯಕ ಅಂತ ಹೇಳ್ತೀವಿ ನಾವು, ಶಾಂತಿದಾಯಕ ಆರಾಧನೆ ಶಾಂತಿಯುತವಾಗಿ ನಡೀಬೇಕು. ಅದನ್ನು ಎವ್ರಿ ಸಂಡೆ ಗದ್ದಲು ಮಾಡೋಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೆ ನಾವು. ಒಂದು ಎರಡು, ಆ ವ್ಯಕ್ತಿ ಬ್ಯಾಕ್ಗ್ರೌಂಡ್ ನೀವು ಚೆಕ್ ಮಾಡಿರಿ, ಗೊತ್ತಾಗುತ್ತೆ ಎಂಥ ವ್ಯಕ್ತಿ ಅಂತೇಳಿ. ಕೋಲಾರ ಜನರಿಗೆ ಗೊತ್ತು. ಆಮೇಲೆ ಗುಲ್ಬರ್ಗದಿಂದ ಬಂದು ಗುರುಪ್ರಸಾದನ್ನು ಎದುರು ರಾಡಿಂದ ಹೊಡೆದ ಅಂದರೆ ರಾಡಿಂದ ಹೊಡೆದ್ರೆ ಹೊಡೆದದ್ದು ಎಲ್ಲಿ ಏನು, ಅದು ಸುಮ್ಮನೆ ಏನಾದರೂ ತಾನೇ. ಅದೆಲ್ಲ ನೋಡಿ ಸರ್, ನನಗೂ ಲಾ ಗೊತ್ತು, ನಾನು ಲಾ ಓದ್ಕೊಂಡಿದ್ದೀನಿ. ಅದು ತಾನೇ ತಾನು ಕರ್ಕೊಂಡು ಹಿಂಗೆ ಮಾಡ್ಕೊಂಡು ಬನ್ನಿ ನಡ್ಕೊಂಡು ಇವನ್ನೆಲ್ಲ ಮಾಡಿ ಅಷ್ಟು ಗಟ್ಟಿಯಾಗಿ ಏನಂತಾರೆ ವ್ಯತ್ಯಾಸ ಇರಲಾರ್ದಂಗೆ ಒಳ್ಳೆ ಬಯಾಟ ಮಾಡ್ದಂಗೆ ಮಾತಾಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ಆತ ಹ್ಯಾಬಿಚುವಲ್ ಅಫೆಂಡರ್ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನಂದರೆ ಪದೇ ಪದೇ ಇದನ್ನೇ ಮಾಡ್ತಾ ಇರೋ ವಿಚಾರ. ಆಮೇಲೆ ಇವ್ರ ಹಿಂದೆ ಇರತಕ್ಕಂಥ ವ್ಯಕ್ತಿ ಇವರು ಸೋ ಕಾಲ್ಡ್ ಡಾಕ್ಟರ್ ಜಾನ್ಸನ್ ಕುಂದರ್ ಅಂತ ಹೇಳ್ತಾರಲ್ಲ, ಅವ್ರ ಡಾಕ್ಟರೇಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ, ಏನೇನು ಮಾಡಿದ್ದಾರೆ ಅವರು ಅಂತೇಳಿ. ಅವ್ರು ಹೇಳ್ತಾ ಇದ್ರು ಮೊನ್ನೆ, ನಾನು ಮೆಥಡಿಸ್ಟ್ ಹಾಸ್ಪಿಟಲ್ ಉಳಿಸ್ಬೇಕಂತ ಇದ್ದೀನಿ, ಇದು ಮೆಥಡಿಸ್ಟ್ದವ್ರಿಗೆ ಸಂಬಂಧಪಟ್ಟದ್ದು. ಯಾವುದು ಮೆಥಡಿಸ್ಟ್? ನಾವೆಲ್ಲ ಹುಟ್ಟುತ್ತ ಮೆಥಡಿಸ್ಟ್. ಅವ್ರು ಎಲ್ಲಿಂದ ಬಂದಿದ್ದಾರೆ ಕೇಳಿ. ಅವರು ಬಾರ್ನು ಬ್ರಾಟ್ ಮೆಥಡಿಸ್ಟ್ ಅಲ್ಲ, ನೆಡಬರ್ಕ ಒಬ್ಬ ಕ್ಲರ್ಕ್ ಆಗಿ ಸೇವೆಗೆ ಬಂದು ಇಲ್ಲೆಲ್ಲ ಕೆಲಸಗಳನ್ನು ಲೂಟ್ ಮಾಡಿ ಅದ್ರ ಬಗ್ಗೆ ಕರ್ಮಕಾಂಡನೆ ಬಿಚ್ಚಿಡ್ತೀನಿ ಅತಿಸಿಡ್ತೀನಿ ಅತಿ ಶೀಘ್ರದಲ್ಲೇ ಪತ್ರಿಕಾಗೋಷ್ಠಿ ಕರಿತಾ ಇದ್ದೀವಿ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಇಂಥ 100 ಕೇಸ್ ಹಾಕಿ ನಮಗೆ ಗುಂಡಿಟ್ಟು ಕಲ್ದ್ರೆ ಅಂಜೋದಿಲ್ಲ ನಾವು. ಸತ್ಯ ಸತ್ಯನೇ, ಕಾನೂನು ಜೊತೆ ಹೋರಾಟ ಮಾಡ್ತಾರೆ ಮಾಡಲಿ. ಇಂಥವೆಲ್ಲ ಈ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದು ಏನು ಬೃಹನ್ನಳೆ ಆಟಗಳು ಹಿಂದೆ ಮಾಡ್ತಾರೆ. ಗಂಡಸಿದ್ರೆ ನೇರವಾಗಿ ಬಾ ಮಾತಾಡೋಣ ಕೂತು. ಸುಳ್ಳು ಸುಳ್ಳೆ ಆಟ ಅಪಾದನೆಗಳು ಆಟಗಳು ಇವು ನಾವು ಸಹಿಸೋದ್ರೂ ಇಲ್ಲ. ಮತ್ತೆ ಅವ್ರು ತಿಳ್ಕೊಂಡಂಗೆ ಯಾರು ಇಲ್ಲಿ, ಅವ್ರು ತಿಳ್ಕೊಂಡಂಗೆ ನಾವು ಯಾರು ಇಲ್ಲಿ ಭಯಭೀತರೂ ಆಗಿಲ್ಲ. ಏನು ಸರ್, ಅದಕ್ಕಾಗಿ ಇವ್ರು ಏನಿದ್ರು ಇವ್ರ ಹಿನ್ನೆಲೆ ಏನು ಎಲ್ಲವನ್ನು ಕುಲಂಕುಷವಾಗಿ ಮ್ಯಾನೇಜ್ಮೆಂಟು ಬಿಚ್ಚಿಡ್ತದೆ. ಆಡಿಟ್ ಮಾಡಿದ್ದೀವಿ ನಾವು. ಆಡಿಟ್ ಮಾಡಿದಾಗ ಇಷ್ಟೆಲ್ಲ ಉಡುಗೆರ ಹಗರಣಗಳು, ಹಣಕಾಸಿನ ವ್ಯವಹಾರಗಳು, ಅವ್ರ ಸರ್ಟಿಫಿಕೇಟ್ ವ್ಯವಹಾರಗಳು ಇವೆಲ್ಲ ಹೊರಗಡೆ ಬಂದಿದ್ದಾವೆ. ಹೋರಾಟ ಮಾಡಿದಾಗ ಆಗಿದ್ದ ಧರ್ಮಗುರುಗಳು ಅವ್ರನ್ನ ಸಪೋರ್ಟ್ ಮಾಡಿದ್ರು, ಅದನ್ನೇನೋ ಬಚಾವಾದ. ಈ ಘಟನೆಗಳೆಲ್ಲ ಅವಾಗೇ ಹೇಳಿದ್ದೀವಿ ನಾವು, ಇಂಥ ಹಿಂಗಿದ್ದ ನೀವು ಹಿಂಗಿದ್ದಾರೆ. ಈಗ ಏನೂ ಇರಲ್ಲ, 2000 ಈ ಹೊಸ ಧರ್ಮಗುರುಗಳು ಬಂದಮೇಲೆ ಎಲ್ಲ ಆಡಿಟ್ ಆಗಿ ಇಷ್ಟೆಲ್ಲ ಕಾಂಡ ಹೊರಗಡೆ ಬಂದಮೇಲೆ ರಾಜೀನಾಮೆ ಕೊಟ್ಟೋಗಿದ್ದಾನೆ. ರಾಜೀನಾಮೆ ಕೊಡೋದಿತ್ತು, ಹಾಗಿದ್ರೆ ಫೇಸ್ ಮಾಡೋಕ್ಕಿತ್ತು ಇಲ್ಲಿ. ಅದನ್ನೆಲ್ಲ ಬಿಟ್ಟು ಹಿನ್ನಡೆ ಇಟ್ಕೊಂಡು ಅವ್ರನ್ನ ಮತ್ತೆ ಅವಾಗ ಇದೇ ಜಯದೇವ್ ಪ್ರಸನ್ನ ಅವ್ರ ಜೊತೆ ನಿಂತಿದ್ದ ಅವಾಗ. ಈಗ ಇನ್ನೊಂದು ಹೇಳ್ತೀನಿ, ಹಾಸ್ಪಿಟಲ್ ಮಾರ್ತಾ ಇದ್ದೀವಿ ಅಂತೇಳಿ ಹಾಸ್ಪಿಟಲ್ನ ಇಲ್ಲಿ ನಿಮ್ಗೆ ವಾಸನಾಯ್ಕೆ ಅಂತ ಔಟ್ ಸೋರ್ಸಿಂಗ್ ಮಾಡ್ದಲ್ಲ ಅವನು ವಿತೌಟ್ ಬೋರ್ಡ್ ಪರ್ಮಿಷನ್. ನಮಗೊಂದು ಬೋರ್ಡ್ ಇದೆ, ETCM ಹಾಸ್ಪಿಟಲ್ ಬೋರ್ಡ್ ಅಂತಿದೆ. ಈ ಬೋರ್ಡ್ ಅಧ್ಯಕ್ಷರು ನಮ್ಮ ಧರ್ಮಾಧಿಕಾರಿಗಳಿರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ. ಅಲ್ಲಿ ಯಾರಿಗೂ ಬೋರ್ಡಿಗೆ ಗೊತ್ತಿಲ್ಲ. ಅದು ವಾಸನಾಯ್ಕೆಯವ್ರಿಗೆ ಕೊಟ್ಟಿದ್ದಾನೆ, ಇನ್ನೊಂದು ಕೊಟ್ಟಿದ್ದಾನೆ, ಎಲ್ಲ ಔಟ್ ಸೋರ್ಸಸ್ ಡಾಕ್ಟರ್ನ ತಾನು ಮಾಡಿಕೊಂಡಿದ್ದಾನೆ. ಯಾವುದು ಬೋರ್ಡ್ ಪರ್ಮಿಷನ್ ಇಲ್ಲ ಅದು. ಮತ್ತೆ ಬಾಂಡಿವಿನ್ ಸಂಸ್ಥೆಗಳಿಂದ ಪ್ರತಿ ವರ್ಷ ಈ ನಮ್ಮ ಬಿಷಪ್ ಬರೋವರೆಗೂ 35 ಲಕ್ಷ ರೂಪಾಯಿ ತರ್ತಾ ಇದ್ರು. ಅವರು ಬಂದು ಮಾತಾಡ್ತಾರೆ ರೆಕಾರ್ಡ್ ತೊಗೊಂಡು.
ಇದರ ಅಭಿವೃದ್ಧಿಗಾಗಿ ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ ಅಷ್ಟು ತಗೊಂಡು ಬಂದು ಎಲ್ಲಿ ಇಡ್ತಿದ್ದ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಜಯಪ್ರಸನ್ನ ಅವರೇ ಹೋರಾಟಗಾರರಂತೇನು ಹೆಸರು ಮಾಡಿದಿರಲ್ಲ ಅದನ್ನು ಉಳಿಸ್ಕೊರಿ. ಈ ಕೊನೆಗಾಲದಲ್ಲಿ ನಿಮ್ಗೆ ವಯಸ್ಸಾಗದೆ ಅಂತ ಹೇಳ್ತೀವಿ ಎಲ್ಲ ನೀವು ಕೇಳ್ಪಟ್ಟು ನಿಮ್ಮ ಆರೋಗ್ಯ ಸರಿಗಿಲ್ಲ ಅದಿದ್ರು ಅಂತ. ಈಗಾದರೂ ದೇವರಿಗೆ ಸ್ವಲ್ಪ ಭಯ ಬಿದ್ದು ಸತ್ಯ ನುಡಿದು ಸತ್ಯಕ್ಕಾಗಿ ನಿಂದ್ರಿ. ಸುಳ್ಳು ಸುದ್ದಿಗಳಿಗೆ ಅಲ್ಲಿ ಇಲ್ಲಿ ಹಣ ತಗೊಂಡು ಆಮಿಷಕ್ಕೆ ಬಲಿಯಾಗಿ ನಿಮ್ಮ ವಯಸ್ಸಿಗಿದ ನಾಚಿಕೆ ಬರ್ಬೇಕ್ರಿ. ನೀವು ನೀವೇ ಕೈಕೊಂಡು ಯಾರೋ ಹೊಡಿತಾರ ಅಂತ ಹೇಳಕ್ಕೆ ನಾಚಿಕೆ ಬರಬೇಕು. ಯಾವನು ರೋಡಿನ ಮೇಲೆ ಹೋಗಂತ 10-20 ರೂಪಾಯಿ ಕೊಟ್ಟರು ಈ ಥರ ಕಥೆಗಳು ಹೇಳೋದಿಲ್ಲ. ನೀವೊಬ್ಬ ಹೋರಾಟಗಾರ ಅನಿಸ್ಕೊಂಡವ್ರು ದಯಮಾಡಿ ಎಚ್ಚರಿಕೆಯಿಂದ ಇಂಥ ಹೆಜ್ಜೆಗಳನ್ನ ನೆಡ್ರಿ. ಸತ್ಯವಾಗಿ ನಿಮಗೆ ಬೇಕಾಗಿತ್ತಂದ್ರೆ ಬನ್ನಿರಿ, ನಿಮಗೆ ತೋರಿಸ್ತೀವಿ. ರೆಕಾರ್ಡ್ಸ್ ಇದ್ದರೆ ರೆಕಾರ್ಡ್ಸ್ ಇಟ್ಕೊಂಡು ನಿಮ್ಮ ಹತ್ರ ನಿಜವಾಗಿ ನಾವು ಮಾರಾಟ ಮಾಡಿದ್ದೀವಿ ಅಂತ ಏನಾದರೂ ಇದ್ರೆ ಆ ರೆಕಾರ್ಡ್ಗಳನ್ನ ತೊಗೊಂಡು ಬನ್ನಿ. ನಿಮ್ಮ ಹತ್ರ ದಾಖಲೆ ಆಗಿದ್ರೆ ಇನ್ನೊಂದು ಆವರ್ತಿ ಹೇಳ್ತೀನಿ ಬನ್ನಿ. ಡಿಸ್ಕಷನ್ಗೆ ರೆಡಿ ಇದ್ದೀವಿ. ಅದಕ್ಕೆ ದಯಮಾಡಿ ಅನ್ಯತಾ ಕ್ರೈಸ್ತ ಬಾಂಧವರಲ್ಲಿ ಮತ್ತು ಈ ಜನರಲ್ ಕೋಲಾರ ಜನರಲ್ ಇಡೀ ಸಿಮಲ್ಲಿ ಏನು ನಡೀತಾ ಏನು ನಡೀತಾ ಯಾವುದೇ ಏನೂ ನಡೀತಾ ಇಲ್ಲ. ಇವರೇ ಕೆಲವು 4 ಜನ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಶಾಂತಿ ತಂದೇ ನಡೀತಾ ಇದೆ. ಯಾವುದಕ್ಕೂ ಹೂವಾಪುಗಳಿಗೆ ಆಸ್ಪದ ಕೊಡಬೇಡ್ರಿ. ಶಾಂತಿನ ಭಂಗ ಮಾಡೋದು ಬೇಡ. ದಯಮಾಡಿ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯಬಲ್ಲೆ.